ನೋಡ್ರಿ, 74ನೇ ಕ್ಷೇತ್ರದಾಗ ಎಲ್ಲ ಕಡೆ ಸರ್ವೆ ಮಾಡಿ ಸಣ್ಣ ಚಿಲುಮೆ ಬಂದಿತ್ತು ಇಲ್ಲಿ, ಚಿಲುಮೆ ಸಂಸ್ಥೆ ಧಾರವಾಡದಾಗ. ಅವ್ರು ಏನು ಕೇಳ್ತಾರೆ ಅಂದ್ರೆ, ನಾವು ಸರ್ವೆ ಮಾಡೋಕ್ಕೆ ನಮ್ಮ ತಕರಾರಿಲ್ಲ, ಏನು ಕೇಳ್ತಾರೆ, ನೀವು ಯಾರಿಗೆ ಊಟ ಹಾಕ್ತೀರಿ? ಮಧ್ಯಮ ವರ್ಗದವ್ರಿಗೆ ಚೇಂಜ್ ಆಗಕತ್ತಾರ, ಕಾಂಗ್ರೆಸ್ಸಿಗೆ ಊಟ ಹಾಕ್ತೇವೆ ಅಂತಂದ ಕೂಡಲೇ ಅವ್ರ ಹೆಸರು ವೋಟರ್ ಲಿಸ್ಟ್ ವೋಟರ್ ಐ ಡಿ ಕೇಳಿ ಲಿಂಕ್ ಮಾಡ್ಕೋತಾರೆ, ಅದು ಡಿಲೀಟ್ ಮಾಡಿಸುವಂಥ ವ್ಯವಸ್ಥಿತವಾದಂಥ ಸಂಚು ನಡೆದೈತಿ. ಇಲ್ಲಿ ಪ್ರಭಾವಿ ಶಾಸಕರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಮಾಡ್ಸಕತ್ತಾರೆ ಇದೆಲ್ಲ. ಎಲ್ಲೆಲ್ಲಿ ಮಾಡ್ಸಾರ ಸರ್? ಈಗ ಉದಾಹರಣೆ ಒಳಗೆ ನವಲೂರು ಒಳಗೆ ಮಾಡ್ಯಾರ, ಕೆಳಗಿರಿ ಒಳಗೆ ಮಾಡ್ಯಾರ, ಹತ್ತತ್ರ ನಮಗೆ ಮಾಹಿತಿ ಪ್ರಕಾರ ಈಗ ಒಂದು 80 ಬೂತ್ನಾಗ ಮಾಡ್ಯಾರಿ. ಆಲ್ರೆಡಿ ಕಾರ್ಪೊರೇಷನ್ ಇಲೆಕ್ಷನ್ದಾಗ ಡಿಲೀಟ್ ಮಾಡಿ ಅಷ್ಟು ಸೀಟ್ ಗೆದ್ದಾರ ಅವರು, ಇಲ್ಲಾಂದ್ರೆ ಅಷ್ಟು ಸೀಟ್ ಗೆಲ್ತಿದ್ದಿಲ್ಲ ಅವರು. 9 ಸೀಟ್ ಕಾಂಗ್ರೆಸ್ ಬಂದವು, ಅವರು ಡಿಲೀಟ್ ಮಾಡಿದ್ದಕ್ಕೆ ಒಂದು 3-4 ಸೀಟ್ ಹೆಚ್ಚಿಗೆ ಬಂದವರು. ಯಾವ ಉದ್ದೇಶಕ್ಕೆ ಮಾಡ್ಸಕ್ಕೆ? ಸೋಲಿನ ಭೀತಿಯೊಳಗೆ ಕಾಂಗ್ರೆಸ್ಸಿನ ಕಟ್ಟ ಹೋಟ್ ಡಿಲೀಟ್ ಮಾಡಿಸ್ಬೇಕಂತ ವ್ಯವಸ್ಥೆ ಮಾಡಕತ್ತಾರ. ನನಗೆ ದಾರಿ ಏನು? ಈಗ ಡಿಲೀಟ್ ಮಾಡುವಂಥ ವ್ಯವಸ್ಥೆ ಒಳಗೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಒಕ್ಕಟ್ಟಾಗಿದ್ದಾರೆ, ಎಲ್ಲ ಕಡೆಯಿಂದ ನಮಗೆ ಸುದ್ದಿ ಬರಕತ್ತೋ, ನಾವು ಅದು ಡಿಲೀಟ್ ಆಗದಂಗೆ ಪ್ರಯತ್ನವನ್ನು ಮಾಡಿ ಯಾವ ಡಿಲೀಟ್ ಆಗಿ ಅವ್ರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಚುನಾವಣಾ ಆಯೋಗ ದೂರು ಕೊಡ್ತೇವೆ. ಎಲ್ಲ ಇನ್ನೊಂದು 15 ದಿನ ಬಿಟ್ಟು ಕೊಡ್ತೀವಿ ದೂರು, ಎಲ್ಲ ಕಡೆ ಎಷ್ಟೆಷ್ಟು ಡಿಲೀಟ್ ಆಗ್ಯಾವ ನೋಡ್ಕೊಂಡು ಕೊಡ್ತೀವಿ.